Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೇ ಪುಟ್ಟಕ್ಕನ ಮಗಳೇ, ನಾವು ನಿನ್ನ ನನ್ನ ಮಗನ್ನ ಒಂದ್ ಮಾಡಲಿಲ್ಲ ಅಂತ ಎಷ್ಟೆಲ್ಲ ಅವತಾರ ಮಾಡಿದೆ. ನನ್ನ ಮಗನ ಬಾಯಿಂದ ನಾಚಿಕೆ ಇಲ್ಲದೆ ಎಂತೆಂತ ಮಾತುಗಳನ್ನ ನಾವು ಕೇಳೋ ಹಾಗೆ ಮಾಡಿಬಿಟ್ಟೆ. ಅವನನ್ನ ನಿಂತವ್ರಿಗೆ ಕರ್ಕೊಂಡು ಹೋಗಿ ಇಲ್ಲಿ ನಾವು ಇದ್ದೀವಿ ಅನ್ನೋದನ್ನೇ ಮರೆಯೋ ಹಾಗೆ ಮಾಡಿಬಿಟ್ಟೆ ಅಲ್ವಾ? ಬಹುಶಃ ನಿಮ್ಮಅಮ್ಮನೂ ಹೀಗೆ ಮಾಡಿದ್ದಕ್ಕೆ ಇರಬೇಕು. ನಿಮ್ಮಪ್ಪ ಅವಳನ್ನ ಬಿಟ್ಟು ಇನ್ಯಾವಳನ್ನ ಕಟ್ಕೊಂಡಿದ್ದು. ಏಯ್, ನಿನಗೆ ರೂಪ ಬದಲಾಯಿಸೋ ತಾಕತ್ತಿಲ್ಲ, ಬರೀ ಬಣ್ಣ ಬದಲಾಯಿಸ್ತೀಯ ಅಷ್ಟೇ. ಕೌಸಲ್ಯ, ಸ್ವಲ್ಪ ಮೆತ್ತ ಮಾತಾಡೆ. ಅವಳು ತಂಗಿ ಬರೋ ಸಮಯ ಆಯ್ತು ಅಂತ ಮುರಳಿ ಹೇಳೋಗಿದ್ದಾನೆ. ಬಂದ್ರೆ ಬರ್ತಾಳೆ ಬಿಟ್ರಿ, ಇವಳೇ ಇಲ್ಲಿ ಬಿಟ್ಟಿ ಕೂಳ್ತಿಂತ ಇದ್ದಾಳೆ. ಇನ್ನು ಇವಳ ತಂಗಿನ ಹಂದಿ ಸಾಕ್ತಂಗೆ ನಮ್ಮ ಮನೇಲಿ ಸಾಕ್ಬೇಕಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಿನ್ ತಂಗಿನ ಇಲ್ಲಿಂದ ವಾಪಸ್ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಅವಳ ಮುಂದೆನೆ ನನ್ನ ಅಸಲಿ ರೂಪ ತೋರಿಸಿ ಅದನ್ನ ನಿನ್ ತಂಗಿ ನೋಡಿ ನಿಮ್ಮಅವ್ವನ ಹತ್ರ ಹೇಳಿ ಅವರು ಎದೆ ಹೊಡ್ಕೊಂಡು ಸಾಯೋ ಹಾಗೆ ಮಾಡ್ಬೇಡ. ನಿಮ್ಮಅವ್ವನ ಮನೆಯಲ್ಲಿ ತಿನ್ನಕ್ ಗತಿ ಇಲ್ಲ ಅಂತ ಎಲ್ರೂ ಇಲ್ಲೇ ಟಿಕಾಣಿ ಹೂಡೋದಿಕ್ ಪ್ಲಾನ್ ಮಾಡಿದ್ದೀರಾ? ಅದೆಲ್ಲ ನಡೆಯೋದಿಲ್ಲ. ಏನೇ ಹಾಕ್ ಕಿಸಿತಾ ಇದ್ಯಾ? ಅಲ್ಲ ಅತ್ತೆ, ಇದೆಲ್ಲ ನಿಮ್ ಮಗನ್ ಮುಂದೆ ಮಾತಾಡಕ್ಕೆ ನಿಮ್ಗೆ ಧೈರ್ಯ ಇಲ್ಲ ಅಲ್ವರ? ಅದಕ್ಕೆ ಈಗ ನನ್ ಮುಂದೆ ಹೇಳ್ತಿದ್ದೀರ. ನಿಮ್ಗೆ ವಸಿನಾದ್ರೂ ತಾಕತ್ ಇದ್ರೆ ಅವ್ರಿಗೆ ಈಗ್ಲೇ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳಿ. ಆಗ ಗೊತ್ತಾಯ್ತದೆ ಯಾರಿಗ್ ದುಡ್ಡು ಗತಿ ಇಲ್ದೆ ನಮ್ಮ ಅವ್ವಂತವ ಭಿಕ್ಷುಕರ ತರ ಕೈ ಒಡ್ಡಿದ್ದು ಅಂತ. ಯಾರನ್ನೇ ಭಿಕ್ಷುಕರು ಅಂದಿದ್ದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.